ಇನ್ನು ಮಹಾಮೈತ್ರಿಕೂಟಕ್ಕೆ ಬಿಜೆಪಿಯ ಛಲವಾದಿ ನಾರಾಯಣ ಸ್ವಾಮಿ ಗೇಲಿ ಮಾಡಿದ್ದಾರೆ. ನಿನ್ನೆ ಫೋಟೋ, ಇವತ್ತು ಮಧ್ಯಾಹ್ನ ಊಟ, ಸಂಜೆ ಓಟ. ಈಗ ಸಭೆ ಸೇರಿರುವವರೆಲ್ಲ ಕಾಂಗ್ರೆಸ್ನ ವಿರೋಧಿಗಳೇ. ವಿಧಾನಸೌಧದಲ್ಲಿ ಮಾತಾಡಿದ್ರೆ ಇವರೆಲ್ಲ ಯಾರು? ಎಲ್ಲ ಕಾಂಗ್ರೆಸ್ ವಿರೋಧಿಗಳೇ. ಇವತ್ತು ಎಲ್ಲ ಒಗ್ಗಟ್ಟು ಅಂತ ಮಾತಾಡ್ತಾರೆ ಅಂತ. ನೋಡಿ, ಇವತ್ತು ಯಾವ ಯಾವ ಪಕ್ಷಗಳು ಅವರ ಜೊತೆಯಲ್ಲಿ ಬಂದಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಯಾರು? ಕಾಂಗ್ರೆಸ್ನ ವಿರೋಧ ಇದುವರೆಗೂ ಇರ್ತಕ್ಕಂಥವ್ರು. ಮಮತಾ ಬ್ಯಾನರ್ಜಿ ಯಾರು? ಕಾಂಗ್ರೆಸ್ಸಿಂದ ನನಗೆ ಅನ್ಯಾಯ ಆಯಿತು ಅಂತೇಳಿ ಅದನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು. ಸಿ ಪಿ ಎಂ ಜೊತೆಯಲ್ಲೂ ಕೂಡ ಅವರ ಸಂಬಂಧ ಇಲ್ಲ. ಆದಮೇಲೆ CPI ಕೂಡ ಅಲ್ಲಿದೆ, CPM ಕೂಡ ಇದೆ, ಕಾಂಗ್ರೆಸ್ ಕೂಡ ಇದೆ. ಏನು ಯಾವ ರೀತಿ ಗಠಬಂಧನ ಆಗುತ್ತೆ? ಪ್ರತಿಯೊಬ್ಬರದ್ದು ಕೂಡ ಸಮಸ್ಯೆಗಳು ಇದೇ ರೀತಿ ಇದೆ. ಆದ್ದರಿಂದಾಗಿ ಇವರು ಒಟ್ಟಿಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ.